ಮುಡದಲ್ಲಿ ಅಕ್ರಮವಾಗಿ ಇವ್ರಿಗೆ ಬೇಕಾಗಿದ್ದವರಿಗೆ ಇವರು ಸೈಟನ್ನು ಹಂಚಿಕೆ ಮಾಡಿದ್ದಾರೆ. ಇದು ಒಂಥರ ಈ ರಾಜ್ಯಕ್ಕೆ ಮಾಡಿರೋದು ದ್ರೋಹ. ಹಾಗಾಗಿ ಇಂಥ ಪಕ್ಷ ಮತ್ತು ಇಂಥ ಸರ್ಕಾರ ತಕ್ಷಣದಿಂದ ಇವ್ರಲ್ಲ ರಾಜೀನಾಮೆ, ಇವ್ರು ಮುಜುಗರಗೊಳಗ್ಬಿಟ್ಟು ರಾಜೀನಾಮೆ ವೈಯಕ್ತಿಕ ಇವರು ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಎಸ್ ವೀಕ್ಷಕರೇ, ಹೂವಿನ ಹಡಗಲಿ ಶಾಸಕರಾದಂತಹ ಕೃಷ್ಣಾನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಪಾದಯಾತ್ರೆ ಅವರು ಕೂಡ ಭಾಗಿಯಾಗಿದ್ರೆ ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ, ಮೊದಲೇದಾಗಿ ತಾವು ಕೂಡ ಈ ಒಂದು ಬೃಹತ್ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದೀರಾ, ಸೊ ಏನ್ ಹೇಳಕ್ ಬಯಸ್ತೀರಾ ಪಾದಯಾತ್ರೆ ವಿಚಾರವಾಗಿ? ಇವತ್ತು ಕರ್ನಾಟಕ ರಾಜ್ಯದ ಜನತೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಅವ್ರನ್ನ ಆಯ್ಕೆ ಮಾಡಿದ್ರು. ಕೇವಲ ಒಂದು ವರ್ಷದಲ್ಲಿ ಸರಿಸುಮಾರು ದಲಿತರದ 187 ಕೋಟಿ, ಈ ಹಿಂದೆ ನಾವು ಕೇಳ್ತಾ ಇದ್ವಿ ಆ ಕೆಲಸದಲ್ಲಿ ಪರ್ಸೆಂಟೇಜ್ ತಗೊಂಡ್ರು, ಈ ಕೆಲಸದಲ್ಲಿ ಪರ್ಸೆಂಟೇಜ್ ತಗೊಂಡ್ರು ಅಂತೇಳಿ, ಇವರು 100% ದುಡ್ಡನ್ನೇ ಬೇರೆ ಅಕೌಂಟಿಗೆ ವರ್ಗಾವಣೆ ಮಾಡಿದ್ದಾರೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಇನ್ನುವರೆಗೆ ನಡೆದಿಲ್ಲ ಅಂತೇಳಿ ಹೇಳ್ತಾ, ಸರಿಸುಮಾರು 3-4 ಸಾವಿರ ಕೋಟಿ ಮುಡದಲ್ಲಿ ಅಕ್ರಮವಾಗಿ ಇವ್ರಿಗೆ ಬೇಕಾಗಿದ್ದವರಿಗೆ ಇವರು ಸೈಟನ್ನು ಹಂಚಿಕೆ ಮಾಡಿದ್ದಾರೆ. ಇದು ಒಂಥರ ಈ ರಾಜ್ಯಕ್ಕೆ ಮಾಡಿರೋದು ದ್ರೋಹ. ಹಾಗಾಗಿ ಇಂಥ ಪಕ್ಷ ಮತ್ತು ಇಂಥ ಸರ್ಕಾರ ತಕ್ಷಣದಿಂದ ಇವ್ರಲ್ಲ ರಾಜೀನಾಮೆ, ಇವ್ರು ಮುಜುಗರಗೊಳಗ್ಬಿಟ್ಟು ರಾಜೀನಾಮೆ ವೈಯಕ್ತಿಕ ಇವರು ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಂತೇಳಿ ನಾವೆಲ್ಲರೂ ಇವತ್ತು ಪಾದಯಾತ್ರೆ ಮೂಲಕ ಒಂದು ಈ ರಾಜ್ಯದ ಜನತೆಗೆ ಸಂದೇಶ ಹೋಗ್ಬೇಕು. ಅದ್ರ ಜೊತೆಯಲ್ಲಿ ಅವರು ಮಾಡಿರುವ ಅವ್ಯವಹಾರವನ್ನು ಬಿಡಿ ಬಿಡಿಯಾಗಿ ನಾವು ಇವತ್ತು ತಿಳಿಸ್ಕೊಳ್ಳೋ ಕೆಲಸವನ್ನು ಮಾಡಕ್ಕೆ ನಾವು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಸರ್, ಒಂದು 2010 ಸಂದರ್ಭದಲ್ಲಿ ತಮ್ಮದೇ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ CM ಸಿದ್ದರಾಮಯ್ಯವರು, ಅಂದ್ರೆ ಆಗ CM ಸಿದ್ದರಾಮಯ್ಯವರೇನು ಪ್ರತಿಭಟನೆಯನ್ನು ಬೆಳೆಸ್ತಾರೆ ಬಳ್ಳಾರಿಗೆ. ಸೊ ಸರಿಸುಮಾರು 14 ವರ್ಷಗಳ ಬಳಿಕ ಸೇಮ್ ಅದೇ ವಿಚಾರ, ಏನು ಹಗರಣಗಳ ಕುರಿತಾಗಿ, ಸೊ ಅಂದು ಏನು ಗಣಿಗಾರಿಕೆ ಹಗರಣದ ಕುರಿತಾಗಿ, ಇವತ್ತು ಮೂಡ ಹಗರಣದ ಕುರಿತಾಗಿ ಇದೇ CM ಸಿದ್ದರಾಮಯ್ಯವರ ವಿಚಾರವಾಗಿ ಈಗ ಹಗರಣ ನಡೀತಾ ಇರೋದು. ಏನ್ ಹೇಳ್ತೀರಾ ಈ ಎರಡರ ಡಿಫ್ರೆನ್ಸ್ ಅನ್ನು ನೋಡಿ? 2013-2018 ಏನು ಸಿದ್ದರಾಮಯ್ಯ ಅವರಿದ್ರು, ಆ ಸಿದ್ದರಾಮಯ್ಯ ಈಗಿಲ್ಲ. ಇವರಿಗೆ ಹೈಕಮಾಂಡಿಂದ ಏನು ಒತ್ತಡ ಇದೆಯೋ, ಯಾವ ಯಾವ ರಾಜ್ಯ ನೋಡ್ಕೊಳ್ಳೋದು ಹೊಣೆಗಾರಿಕೆ ಇವರಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಇವರು ಬೇರೆ ಇಲ್ಲಿದ್ದ ಹಣವನ್ನು ಬೇರೆ ರಾಜ್ಯಕ್ಕೆ ಕಳಿಸಿ ಅಲ್ಲಿಂದ ಅವರು ಮದ್ಯ ಪರ್ಚೇಸ್ ಮಾಡಿಕೊಂಡು ಚುನಾವಣೆ ಮಾಡ್ತಾರೆ ಅಂತಂದರೆ ನಮ್ಮ ದಲಿತರ ಹಣ, ನಮ್ಮ ಬಡವರ ಹಣ, 187 ಕೋಟಿ ಇವರೇನು ಬೇರೆ ಕಡೆ ಕಳಿಸಿದ್ರು, ಆ ಹಣದಿಂದ ಇವತ್ತು ಸರಿಸುಮಾರು 18,000 ಫ್ಯಾಮಿಲಿ 1-1 ಲಕ್ಷ ದುಡ್ಡು ತಗೊಂಡು ಅವರು ವೈಯಕ್ತಿಕ ಜೀವನ ನಡೆಸಿದ್ರ ಪರಿಸ್ಥಿತಿ ಆಗ್ತಿತ್ತು. ಆದರೂ ಕೂಡ ಇವರು ಆ ಹಣ ನಲ್ಲಿ ಹಾಕಿದ್ರು, ಮೊದಲೇ ಸರಿ ಸಿದ್ದರಾಮಯ್ಯ ಉಳ್ಕೊಂಡಿಲ್ಲ. ಈಗ ಯಾರ ಒತ್ತಡದಿಂದನೋ ಯಾವ ಹೈಕಮಾಂಡಿಗೆ ಇವ್ರಿಗಿಲ್ಲಿಂದ ಏನು ಕಳಿಸ್ಬೇಕಾಗಿದೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ರೈತರ ದುಡ್ಡು, ನಮ್ಮ ಜನರ ದುಡ್ಡು, ಬಡವ್ರ ದುಡ್ಡು, ಇವರು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ಗಳು ಹಾಕಿ ರೇಟನ್ನು 1-2 ಮಾಡಿಕೊಂಡು ಆ ಹಣವನ್ನು ಸುಲಿಗೆ ಮಾಡಿ ಈಗ ಬೇರೆ ರಾಜ್ಯಕ್ಕೆ ಇವರು ಕಳ್ಸಿಕೊಡೋ ಕೆಲಸ ಮಾಡ್ತಿದ್ದಾರೆ. ಈಗ ಮೊದಲನೇ ದಿನ ಪಾದಯಾತ್ರೆ ಅದ್ಧೂರಿಯಾಗಿಂತ ಒಂದು ಒಂದು ಸ್ಟಾರ್ಟ್ ಸಿಕ್ಕಿದೆ. ಯಾಕೆ ಅಂತಂದ್ರೆ BJP ಹಾಗೂ JDS ಎರಡು ಶಕ್ತಿಗಳು ಒಂದಾಗಿ ಒಂದು ಬೃಹತ್ ಶಕ್ತಿಯಾಗಿ ನಿರ್ಮಾಣ ಆಗಿರುವಂತದ್ದು. ಎರಡು ಪಕ್ಷದ ನಾಯಕರುಗಳು ಕೂಡ ಇದ್ದೀರಾ, ಏನು ಕಾರ್ಯಕರ್ತರುಗಳು ಕೂಡ ಇದ್ದೀರಾ, ರಾಜ್ಯದ ನಾನಾ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಸೊ ಇದೇ ರೀತಿ ಒಂದು 7 ದಿನಗಳ ಕಾಲ ಏನು ಮುಂದುವರಿತದೆ, ಸೊ ಇದೇ ರೀತಿ ಯಶಸ್ವಿಯಾಗಿ ಮುಂದುವರಿತದೆ ಅಂತ ಭರವಸೆ ಇದೆಯಾ ತಮಗೆ? ಏನು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ರೆ ಅದು ಈಡೇರುತ್ತೆ ಅಂತ ಭರವಸೆ ಇದೆಯಾ? ನೋಡಿ, ಈ ಭ್ರಷ್ಟ ಸರ್ಕಾರ ಸಿದ್ದರಾಮಯ್ಯವರು ಕೂಡಲೇ ರಾಜೀನಾಮೆ ಕೊಡಬೇಕು, ಅವರು ವೈಯಕ್ತಿಕ ಹೊಣೆಗೆ ಹತ್ತಿ. ಆಮೇಲೆ ಇವತ್ತೇನು ಜನ ಬಂದಿದ್ದಾರೆ, ದಿನದಿಂದ ದಿನ ಇದ್ರಗಿಂತ ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಆಗೋದಲ್ಲ. ಇದೊಂದು ಚಳುವಳಿ, ಇದೊಂದು ಹೋರಾಟ ಇತಿಹಾಸ ಸೃಷ್ಟಿ ಮಾಡುತ್ತಂತೇಳಿ ನಾವು ನಂಬ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಹೂವಿನಡಗಲಿ ಶಾಸಕರಾದಂತಹ ಕೃಷ್ಣಾನಾಯ್ಕ ಅವರ ಮಾತು. ಅವರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ಆ ಬಳಿಕ ಈ ಒಂದು ಏನು BJP ಹಾಗೂ JDS ಎರಡು ಬೃಹತ್ ಶಕ್ತಿಯ ನಡುವೆ ಏನು ಹೊಂದಾಣಿಕೆಯೊಂದಿಗೆ ಈ ಒಂದು ಪಾದಯಾತ್ರೆ ನಡೀತಾ ಇರುವಂಥದ್ದು. ಸೊ ಇಂದಿನಿಂದ ಸರಿಸುಮಾರು 6 ದಿನಗಳ ಕಾಲ ಈ ಒಂದು ಪ್ರತಿಭಟನೆ ಅಥವಾ ಪಾದಯಾತ್ರೆ ನಡೆಯುವಂಥದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೋಡ್, ಕರ್ನಾಟಕ TV, ಬೆಂಗಳೂರು.